ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅವರೆಲ್ಲ ಬಿಸಿಲೇ ಇರಲಿ ಮಳೆಯೇ ಬರಲಿ ದಿನದ 24 ಗಂಟೆ ಕೆಸರು ಗದ್ದೆಗಿಳಿದು ಕಷ್ಟಪಟ್ಟು ಉತ್ತಿ ಬೆಳೆ ತೆಗೆಯೋರು. ಆದರೆ ಇಂದು ತಮ್ಮ ಜಮೀನಿನ ಉಳಿವಿಗಾಗಿ ಅನ್ನದಾತರು ಬೀದಿಗಿಳಿದಿದ್ದಾರೆ. ಮೈಸೂರಿನ ಸೋಮೇಶ್ವರಪುರ ಕುಂಬರಹಳ್ಳಿ ಮಠ ಹುಳಿಮಾವು ಕಾಡಿಪುರದ ಸುಮಾರು 250 ಬಡ ಕುಟುಂಬಗಳು ಜಮೀನನ್ನು ತಮ್ಮ ಮೂಲ ಆಧಾರವಾಗಿ ನಂಬಿಕೊಂಡು ಬರುತ್ತಿವೆ. ಜಮೀನಿನಲ್ಲಿ ರಾಗಿ, ಹುರುಳಿ, ನೆಲಗಡಲೆ, ಉದ್ದು, ಎಳ್ಳು ಹೀಗೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಾ ಬದುಕಿನ ಬಂಡಿ ಸಾಗಿಸುತ್ತಿದ್ದಾರೆ. ಆದರೀಗ ನೆಲವನ್ನು ಕಳೆದುಕೊಂಡು ಬೀದಿಗೆ ಬರುವ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರದ ವತಿಯಿಂದ ಯಾವುದೇ ಸಾಗುವಳಿ ಹಾಗೂ ಅನುಭವ ಪತ್ರ ಕೊಡದೆ 2013ರಲ್ಲಿ ಈ ಭೂಮಿಯನ್ನು ಕೆಐಡಿಬಿಗೆ ಸೇರಿಸಲಾಗಿತ್ತಂತೆ. ಈ ಭೂಮಿಯನ್ನು ಖರೀದಿಸಿರುವಂತಹ ಉದ್ಯಮಿಗಳು ನಮಗೆ ಭೂಮಿ ಬಿಟ್ಟುಕೊಡುವಂತೆ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಎಂದು ಗ್ರಾಮದ ರೈತ ಮಹಿಳೆಯೋರ್ವರು ಅಳಲನ್ನು ತೋಡ್ಕೊಂಡಿದ್ದಾರೆ. 70 ವರ್ಷದಿಂದ ನಾವು ಈ ಭೂಮಿಲಿ ಜೀವನ ಮಾಡ್ತಾವಿ, ಎಡಕಿಲ್ಲ ಬಡಕಿಲ್ಲ. ಇದರಲ್ಲೇ ನಾವು ನಮ್ಮ ಪ್ರಾಣ ಹೋದ್ರೂ ಮಾತ್ರ ನಾವು ಆಸ್ತಿನ ಬಿಡಲ್ಲ. ಮೇಡಮ್ ಅವರೇ, ಈ ಸೊಳ್ಳೆಪುರದವರು, ಸೋಮೇಶ್ಪುರದವರು, ಕುಂಬ್ರಳಿ ಮಾಡ್ತವ್ರು, ಕತಾಡಿಂಗಪುರದವರು, ಉಳುಮಾವನವರು, ಇಮ್ಮಾವನವರು ಎಲ್ಲ ಮಾಡೀವಿ. ಇದೇ ನಮ್ಗೆ ಜೀವನ, ಇದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ಈಗ ಅನ್ಯಾಯ ಆಗದ, ಬ್ಯಾಟ್ರಿಯಿಂದ ಸರ್ಕು ಇದರಿಂದ ಕೆಬಿಡಿಯಿಂದ ಬಂದು ನಾವು ಬ್ಯಾಟ್ರಿ ಕಟ್ತೀವಿ ಅಂದ್ಬಿಟ್ಟು ನಮ್ಮನ್ನ ಬೆದರಿಸಿ ಎದುರಿಸಿ ಓಡೋ ಥರ ಮಾಡ್ತಾವ್ರ. ಅದಕ್ಕೆ ನಾವು ಯಾವಕ್ಕೂ ಅವಕಾಶ ಕೊಡದಂತೆ ನಾವು MLA ಅವರು ನಿಮ್ಗೆ ಅನ್ಯಾಯ ಮಾಡಲ್ಲ. ನಾವು ಯಾವನ್ನಾರು ಒಂದು ದಾರಿ ಹುಡುಕಿ ನಿಮ್ಮ ಅನ್ನ ದಾರಿ ಮಾಡ್ತೀವಿ. ನೀವು ಶಾಂತಿಯಾಗಿರಿ ಅಮ್ಮ, ನಿಮ್ಗೆ ಅನ್ಯಾಯ ನೀವು ದಾರಿ ಮಾಡಾಗಂಟ ಅವ್ರನ್ನೂ ಬಡಿಸ್ಬಿಡಲ್ಲ, ನೀವು ಬಿಡಬೇಡಿ ಅಂತ ನಮ್ಗೆ ಬಲಭೋಸ ಕೊಟ್ಟಾರ. ಬೆಳೆ ಬೆಳೆಸ್ತಾವಿ ಎಲ್ಲ, ರಾಗಿ, ಉಳ್ಳಿ, ಉಚ್ಚೋಳು ಎಲ್ಲನೂ ಬೆಳಿತಾವಿ. ಅದರಿಂದ ನಮ್ಗೆ ಜೀವನ, ಇದು ಬಿಟ್ರೆ ನಮ್ಗೆ ಬೇರೆ ಏನೂ ಇಲ್ಲ. ಮೇಡಮ್ ಅವರೇ, ಸುಮಾರು 1965ರಲ್ಲಿ ಸೋಮೇಶ್ವರಪುರ ಸರ್ವೆ ನಂಬರ್ 92, ಇಮ್ಮಾವು ಸರ್ವೆ ನಂಬರ್ 424ರ ಸರ್ಕಾರಿ ಜಮೀನು ಹಾಗೂ ಖಾಸಗಿಯವರಿಗೆ ಸಂಬಂಧಿಸಿದಂತೆ 800 ಎಕರೆ ಜಮೀನಿನಲ್ಲಿ ನಮ್ಮ ಪೂರ್ವಜರು ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇದುವರೆಗೂ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಸಾಗುವಳಿ ಹಾಗೂ ಅನುಭವ ಪತ್ರ ಕೊಡದೆ 2013ರಲ್ಲಿ ಈ ಭೂಮಿಯನ್ನು ಕೆಐಡಿಬಿಗೆ ಸೇರಿಸಲಾಗಿದೆ. ಈ ಭೂಮಿಯನ್ನು ಖರೀದಿಸಿರುವಂತಹ ಉದ್ಯಮಿಗಳು ನಮಗೆ ಭೂಮಿ ಬಿಟ್ಟುಕೊಡುವಂತೆ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಇದರಿಂದಾಗಿ ಸೋಮೇಶ್ವರಪುರ ಹಾಗೂ ಕುಂಬ್ರಳಿ ಮಠ, ಹುಳಿಮಾವು, ಕಾಡಿಪುರದ ಸುಮಾರು 250 ಬಡ ಕುಟುಂಬಗಳು ಈ ಜಮೀನನ್ನು ಮೂಲ ಆಧಾರವಾಗಿ ನಂಬಿಕೊಂಡು ಬದುಕುತ್ತಿದ್ದು ಈಗ ಬೀದಿಗೆ ಬರುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ನಮಗೆ ಸರ್ಕಾರದಿಂದಾಗಲಿ ಅಥವಾ ಉದ್ಯಮಿಗಳಿಂದಾಗಲಿ ಪರಿಹಾರ ಕೊಡಿಸಿ ನಮ್ಮ ಮುಂದಿನ ಜೀವನೋಪಾಯಕ್ಕೆ ಅನುಕೂಲ ಕಲ್ಪಿಸಿಕೊಡಿ ಎಂದಾರೆ ಸೋಮೇಶ್ವರಪುರ ಗ್ರಾಮಸ್ಥರು. 1960ನೇ ಇಸ್ವಿಯಿಂದ ನಮ್ಮ ಪೂರ್ವಜರು, ನಮ್ಮ ತಾತಂದಿರು, ನಮ್ಮ ತಂದೆಯವರು ಇಲ್ಲಿ ದರಖಾಸ್ತು ಜಮೀನು, ಸರ್ಕಾರದ ದರಖಾಸ್ತು ಜಮೀನಲ್ಲಿ ನಾವು ಅವಾಗಿಂದನೂ ವ್ಯವಸಾಯ ಮಾಡಿಕೊಂಡು ಬರ್ತಾಯಿದ್ದೀವಿ. ನಾವು 1986, 1998, 1992 ಅಂದರೆ ಈ KIDB ಅನ್ನೋ ಒಂದು ಇದು ಆಡಳಿತ ಬರೋದಕ್ಕಿಂತ ಮುಂಚೆಯಿಂದನೂ ನಾವು ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ವಿ. ಮತ್ತು ತಾಲೂಕು ಆಫೀಸ್ಗೆ, ತಹಸೀಲ್ದಾರ್ ಅವ್ರಿಗೆ, RI ಅವ್ರಿಗೆ ಎಲ್ಲರಿಗೂ ಸಹ ನಾವು ಅರ್ಜಿಗಳ ಕೊಟ್ಟಿದ್ದೀವಿ. ನಮ್ಮ ನಮ್ಮ ಹೆಸರಿಗೆ ಸಾಗುವಳಿ ಮಾಡಿಕೊಡ್ಬೇಕು. 1996ರಲ್ಲಿ ಡಿ ದೇವರಾಜ್ ಅರಸ್ ಅವರು ಯಾವಾಗ ಉಳುವವನಿಗೆ ಭೂಮಿ ಅಂತ ಕಾನೂನು ಬಂತು, ಆ ಒಂದು ನಿಟ್ಟಿನಲ್ಲಿ ನಾವು ಅರ್ಜಿಯೆಲ್ಲ ಕೊಟ್ಟಿದ್ವಿ. ಅದು ಕೆಲವರಿಗೆ ಮಾತ್ರ ಆಗಿದೆ, ಅಂದರೆ ಒಬ್ಬರೇ ಇಬ್ಬರು ಯಾರೋ ಒಬ್ಬರು ಗೋಸಾಯಿ ಮಠ ಅವ್ರು ಇವರು ಏನೋ ಇರ್ತಾರಲ್ಲ ಅಂಥವ್ರೆ ದೊಡ್ಡ ದೊಡ್ಡ ಸ್ವಲ್ಪ ಇದಿರೋರಿಗೆ ಆಗಿದೆ. ಕಾನೂನು ಬಲ ಇರೋರಿಗೆ ಅಥವಾ ರಾಜಕೀಯ ಬಲ ಇರೋರಿಗೆ ಆಗಿದೆ. ನಮ್ಮ ಬಡ ರೈತರಿಗೆ ಎಲ್ಲ ಸುತ್ತ ಇರೋಂಥ ಐದೂರು, ಉಳಿಮಾವು ಗ್ರಾಮ, ಸೋಮೇಶ್ವರಪುರ, ಕುಂಬ್ರಳಿ ಮಠ, ದಿನಾರು ಮೋಳೆ, ಕತ್ತೋಡಿಪುರ ಎಲ್ಲ ಸುತ್ತಮುತ್ತ ಇರೋ ಗ್ರಾಮದವ್ರಿಗೆ ಯಾರಿಗೂ ಕೂಡ ಆಗಿಲ್ಲ. ಮಠದವರನ್ನು ಒಂದೇ ಕಾರಣಕ್ಕೆ ಅವ್ರಿಗೆ ಮಾಡಿದ್ದಾರೆ. ನಾವೇನು ಕೇಳ್ತಾರೆ, 10 ವರ್ಷದಿಂದ ನಾವು ಮಾಡ್ತಾಯಿದ್ವಿ, ನೀವು KIDB ಬರೋದಕ್ಕಿಂತ ಮುಂಚೆಯಿಂದನೂ ನಾವು ಉಳುಮೆ ಮಾಡ್ತಾಯಿದ್ವಿ, ನಮ್ಮ ಹೆಸರಿಗೆ ನಾವು ಮಾಡಿಕೊಡಿ ಅಂತಲೇ ಕೇಳ್ತಾಯಿದ್ವಿ. ಇವಾಗ ಏಕಾಏಕಿ ಬಂದು ಯಾವುದೇ ಒಂದು ಸ್ಥಳ ಪರಿಶೀಲನೆ ಮಾಡಿದೆ, ಸರ್ವೆ ಮಾಡ್ದೇನೆ, ಯಾವುದೂ ಸಹ ರೈತರಿಗೆ ಒಂದು ಮಾಹಿತಿ ಕೊಡ್ದೇನೆ, ಮತ್ತು ಮೇಲಾಧಿಕಾರಿಗಳಾಗಲಿ DC ಆಗಲಿ ಯಾರೋ ಬಂದು ಸ್ಥಳ ಪರಿಶೀಲನೆ ಮಾಡ್ದೇನೆ ಏಕಾಏಕಿ ರಸ್ತೆ ಮಾಡಿದ್ದಾರೆ. ಆವಾಗ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಮೊನ್ನೆ ನಮ್ಮ ವರ್ಣಾ ಕ್ಷೇತ್ರದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯನವ್ರಿಗೂ ಸಹ ನಾವು ಮನವಿಯನ್ನು ಕೊಟ್ಟು ಅವರು ನಾನು ಮಾತಾಡ್ತೀನಿ, ಇದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ ಅಂತ ಎಲ್ಲ ಹೇಳಿದರು. ಪರಿಹಾರ ಮಾಡಿಕೊಡ್ತೀನಿ ನಿಮಗೆ, ನಿಮ್ಮ ಪರಿಹಾರದ ಇದರಲ್ಲಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು. ಅದು ಭರವಸೆಯಾಗಿ ಉಳ್ಕೊಂಡು ಇನ್ನು ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ವರುಣ ಕ್ಷೇತ್ರದ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರೈತರ ಸಮಸ್ಯೆ ಆಲಿಸಿ ನಂತರ ಮಾತನಾಡಿರುವ ಅವರು, ಜಮೀನು ಕೊಡೋದು ಕಷ್ಟದ ವಿಚಾರ, ದಯಾತ್ಮಕ ಪರಿಹಾರ ಮತ್ತು ಕೆಲಸ ಕೊಡಿಸೋದಾಗಿ ರೈತರಿಗೆ ಭರವಸೆ ನೀಡಿದ್ದಾರೆ. ಬಟ್ ಅದು ಬಹಳ ಕಷ್ಟದ ಹೋರಾಟ,
ಮತ್ತೆ ಅದ್ರ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಬಟ್ ಇಷ್ಟು ಮಾತ್ರ ಉದ್ಯೋಗ ಕೊಡಿಸೋದಕ್ಕೆ ಪ್ರಯತ್ನ ಪಡುವಂತದ್ದು, ಎಕ್ಸ್ಪ್ರೆಷ್ ಕೊಡೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಕೆಲಸ ಖಂಡಿತ ನಾವು ಮಾಡ್ತೇವೆ. ನನಗೆ ಗೊತ್ತಿದೆ 45 ನನಗೆ ಮೊದಲಿದ್ದು ಗವರ್ಮೆಂಟ್ ಬಂದಿದ್ದು 2017 ನಮ್ಮ ಸರ್ಕಾರ. ಅದೇನೇ ಆಗಿರ್ಲಿ, ಅನ್ನ ಬೆಳೆಯುವ ಭೂಮಿಗೆ ಕನ್ನ ಹಾಕಲು ಹೊರಟಿರೋರಿಗೆ ರೈತರು ಇಡೀ ಶಾಪ ಹಾಕ್ತಿದ್ರೆ, ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ರೈತರ ಭೂಮಿ ಉಳಿಸೋ ಪ್ರಯತ್ನಕ್ಕೆ ಮುಂದಾಗಬೇಕಿದೆ.